ನಮಸ್ಕಾರ ಪ್ರಿಯ ವೀಕ್ಷಕರು, ನಮ್ಮ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ನಾನೇ ಸ್ವಾಗತ. ನಾನು ನಿಮ್ಮ ಸುಮಾ ದೀಪಕ್. ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ಈ ಒಂದು ಮಾಸ ಭವಿಷ್ಯ ಪ್ರತಿ ತಿಂಗಳು ಸಹ ನಾನು ನಿಮಗೆ ಮಾಸ ಭವಿಷ್ಯ ತಿಳಿಸಿಕೊಡ್ತಾ ಬರ್ತಿದ್ದೇನೆ. ಅದೇ ರೀತಿಯಾಗಿ ಈ ಒಂದು ಬರುವಂತಹ ನವೆಂಬರ್ ಮಾಸದಲ್ಲಿ ಬರುವಂತಹ ಈ ಒಂದು ದ್ವಾದಶಿ ರಾಶಿ ಫಲಗಳಲ್ಲಿ 12 ರಾಶಿ ಫಲಗಳಿದೆ. ಅದರಲ್ಲಿ ಮೊದಲನೇದಾಗಿರುವಂತಹದ್ದು ಈ ಒಂದು ಮೇಷರಾಶಿ. ಈ ಒಂದು ಮೇಷರಾಶಿ ಈ ಒಂದು ಮಾಸದಲ್ಲಿ ನವೆಂಬರ್ ಮಾಸದಲ್ಲಿ ಯಾವ ರೀತಿ ಇದೆ, ಯಾವ ರೀತಿಯಾದಂತಹ ಒಳ್ಳೆಯ ಶುಭಕರ ಫಲದಾಯಕವಾಗಿರುವಂತಹ ಒಂದು ನಿಮಗೆ ಅನುಕೂಲಕರ ಸ್ಥಿತಿ ತಂದುಕೊಡ್ತಾ ಇದೆ ಎಂಬುದನ್ನ ಈ ಒಂದು ಮಾಸ ಭವಿಷ್ಯದಲ್ಲಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ. ವೀಕ್ಷಕರೇ, ನಾವು ಈ ಒಂದು ಮಾಸದಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ನೋಡೋದಾದರೆ ಈ ಒಂದು ಆರೋಗ್ಯದ ಕಡೆ ನೋಡಬೇಕು. ಆರೋಗ್ಯ ನೋಡಿದರೆ ತುಂಬ ಚೆನ್ನಾಗಿದೆ ವೀಕ್ಷಕರೇ, ಯಾವುದೇ ಪ್ರಾಬ್ಲಮ್ ಇಲ್ಲ. ಅವರು ಪ್ರತಿದಿನ ತಮ್ಮ ಏನು ರುಟೀನ್ ವ್ಯಾಯಾಮ ಹಾಗೆಯೇ ಮೆಡಿಟೇಷನ್ನು ಈ ರೀತಿ ಯೋಗ ಇದು ಮಾಡ್ತಾ ಇರ್ತಾರಲ್ಲ, ಅದೇ ರೀತಿಯಾಗಿ ಕಂಟಿನ್ಯೂ ಆಗಿ ಮಾಡ್ಕೊತಾ ಹೋಗಲಿ. ಅದೇ ರೀತಿ ಮಾಡಿದ್ರೆ ಒಳ್ಳೆಯದು. ಆ ರೀತಿ ಮಾಡೋದ್ರಿಂದ ತಮ್ಮ ದೇಹಕ್ಕೂ ಕೂಡ ಒಳ್ಳೆಯ ಒಂದು ಪರಿಣಾಮ ಆಗ್ತಾ ಇರ್ತದೆ ಅಂತ ಹೇಳ್ಬೋದು. ಕಾರಣ ಈಗಂತೂ ಬಹಳಷ್ಟು ಕೆಟ್ಟುಬಿಟ್ಟಿದೆ ಈ ಒಂದು ಪರಿಸ್ಥಿತಿ. ಎಲ್ಲರಿಗೂ ಸಹ ಗೊತ್ತಿರುವಂಥ ಪರಿಸ್ಥಿತಿ, ಹೊರಗೆ ಹೋದರೆ ಒಂದು ಪರಿಸ್ಥಿತಿ, ಒಳಗಿದ್ರೆ ಒಂದು ಪರಿಸ್ಥಿತಿ ಆಗಿರ್ತದೆ. ಇದರಿಂದ ಏನಾಗುತ್ತೆ, ನಮ್ಮ ಒಂದು ಆರೋಗ್ಯದ ಕಡೆ ನಾವು ಗಮನ ಕೊಡ್ತಾ ಇರೋದಿಲ್ಲ. ಹಾಗಾಗಿ ಏನಾದರೂ ಆಗಲಿ, ನಾವು ನಮ್ಮ ಒಂದು ಪ್ರತಿನಿತ್ಯ ನಮ್ಮ ದೈನಂದಿನ ಬೆಳಗ್ಗೆ ಎದ್ದ ಕೂಡಲೇ ನಮ್ಮ ಆ್ಯಕ್ಟಿವಿಟೀಸ್ ಏನಿದೆ ಅದನ್ನು ಮಾಡ್ಕೊಂಡು ನಾವು ನಮ್ಮ ಒಂದು ಒಂದು ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ದು ನಾವು ಅದಕ್ಕಂತೇಳಿ ನಾವು ಮೀಸಲಾತಿ ಮಾಡಿಬಿಟ್ರೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಮಾಸದಲ್ಲಿ ಈ ಒಂದು ರಾಶಿಗೆ ಯಾವುದೇ ರೀತಿಯಂಥ ಪ್ರಾಬ್ಲಮ್ ಇಲ್ಲ, ಆರಾಮಾಗಿರ್ತಾರೆ. ಆದರೆ ಏನು ಸ್ವಲ್ಪ ಈ ಒಂದು ಹವಾಗುಣದ ಒಂದು ಬದಲಿ ಆಗುವುದರಿಂದ ಈ ಒಂದು ಹವಾಗುಣದ ಮುಖಾಂತರ ಅವರಿಗೆ ಏನಾದರೂ ಸ್ವಲ್ಪ ಮಟ್ಟಿಗೆ ಈ ಒಂದು ಶೀತ ಈ ರೀತಿ ಒಂದು ಸ್ವಲ್ಪ ಕಾಣಿಸ್ಬೋದು ಅಂತ ಹೇಳ್ಬೋದು. ಸಣ್ಣ ಪುಟ್ಟದಾಗಿರುವಂಥದ್ದು ಈ ಒಂದು ಶೀತ ಸ್ವಲ್ಪ ಕಾಣ್ಬೋದು ಅಂತ ಈ ಒಂದು ಇದರಲ್ಲಿ ಮಾಸದಲ್ಲಿ ತೋರಿಸ್ ಬರ್ತಾ ಇದೆ ವೀಕ್ಷಕರೇ. ಇನ್ನು ವೀಕ್ಷಕರ ಶಿಕ್ಷಣ ಶಿಕ್ಷಣ ನೋಡ್ತಿದ್ರು ಅಷ್ಟೇ ವೀಕ್ಷಕರು, ತುಂಬ ಚೆನ್ನಾಗಿದೆ ವಿದ್ಯಾರ್ಥಿಗಳಿಗೆ. ಹಾಗೆಯೇ ಈ ವಿದ್ಯಾರ್ಥಿಗಳು ಸ್ವಲ್ಪ ಅವರು ಗಮನ ಕೊಡ್ತಾ ಇಲ್ಲ, ಲಕ್ಷ್ಯ ಕೊಡ್ತಾ ಇಲ್ಲ, ಅಲಕ್ಷ್ಯ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳು ಓದುವಿನ ಕಡೆಗೆ. ಕಾರಣ ಈ ಒಂದು ಹಬ್ಬ ಹರಿದಿನಗಳಿರ್ಬೋದು, ಹಾಗಾಗಿ ಅವರಿಗೂ ಸಹ ನಾವು ಏನು ಹೇಳಿಕ್ ಬರೋದಿಲ್ಲ. ಈ ಒಂದು ಹಬ್ಬ ಹರಿದಿನಗಳ ಮುಖಾಂತರ ಅವರ ಮೈಂಡ್ ಕೂಡ ಆ ಕಡೆ ಈ ಕಡೆ ಡೈವರ್ಟ್ ಆಗಿರ್ತದೆ. ಆದರೆ ಇದನ್ನೆಲ್ಲವೂ ಕೂಡ ಒಂದು ಕಡೆ ನಾವು ಸರಿಸಿ ಈ ಒಂದು ಮುಖ್ಯವಾಗಿ ಈ ಒಂದು ವಿದ್ಯಾರ್ಥಿಗಳು ತಮ್ಮ ಶಿಕ್ಷಣದ ಕಡೆ ಅವರು ಗುರಿಯನ್ನು ಇಟ್ಕೋಬೇಕು. ಅವರು ತಮ್ಮ ಚಿತ್ತವನ್ನು ಅವರು ಒಂದು ಕಡೆ ಕೇಂದ್ರೀಕೃತವಾಗಿ ಮಾಡಿಕೊಂಡ್ರೆ ಮಾತ್ರ ಸಾಧ್ಯ. ಹಾಗಾಗಿ ದಯವಿಟ್ಟು ವಿದ್ಯಾರ್ಥಿಗಳು ಇದ ಕಡೆ ಸ್ವಲ್ಪ ಗಮನ ಕೊಡಿ ಅಂತ ಹೇಳ್ಬೋದು. ಆದರೆ ಈ ಒಂದು ಮಾಸದಲ್ಲಿ ಈ ಒಂದು ರಾಶಿಯಲ್ಲಿರುವಂತಹ ವಿದ್ಯಾರ್ಥಿಗಳು ಸಹ ಅಷ್ಟೇ, ಈ ಒಂದು ಹವಾಮಾನದ ಕುರಿತಾಗಿ ಸ್ವಲ್ಪ ಅವರಿಗೂ ಸಹ ಈ ಒಂದು ಶೀತ ಅನ್ನೋದು ಪ್ರತಿಯೊಂದು ಆಗ್ತಾ ಇರ್ತದೆ. ಆದರೆ ಈ ಒಂದು ಶೀತ ಏನಾಗ್ತದೆ ಅಂದರೆ ಹೆಚ್ಚಿನ ಮಟ್ಟಿದಾಗಿ ಅವರು ನಿದ್ದೆ ಬರುವಂತ ಆಗ್ತದೆ. ಈ ಶೀತನೇ ಹಾಗೆ ತಲೆನೋವು ಬರ್ತದೆ, ಒಂಥರ ಸೀನಿ ಸೀನಿ ಅಂತ ತಲೆನೋವು ಬರ್ತದೆ. ಅದಕ್ಕೆಲ್ಲ ಏನಾಗುತ್ತೆ, ಸ್ವಲ್ಪ ನಾವು ಮಲ್ಕೊಳ್ತೀನಿ ಅಂತ ಈ ರೀತಿಯಾಗಿ ನಾವು ಹೆಚ್ಚಿನ ಸಮಯದಲ್ಲಿ ನಾವು ಮಲಗಿಕೊಳ್ಳುವ ಹಾಗೆ ಆಗ್ತದೆ. ಆದರೆ ಮಲಗಿಕೊಳ್ಳಿ ಬೇಡ ಅನ್ನೋದಿಲ್ಲ, ಆದರೆ ವಿದ್ಯಾರ್ಥಿಗಳು ತಮ್ಮ ಎಕ್ಸಾಮ್ಸ್ನ ಮೂಲಕ ಅದು ಯಾವ ರೀತಿಯಲ್ಲಿದೆ, ಅವರಿಗೆ ಟೈಮ್ ಟೇಬಲ್ ಯಾವ ರೀತಿ ಇದೆ ಅದು ನೋಡಿಕೊಂಡು ಅವರು ತಮ್ಮ ಶಿಕ್ಷಣದ ಕಡೆ ಸ್ವಲ್ಪ ಗಮನ ಕೊಡಬೇಕು ಅಂತ ಹೇಳ್ತಾ ಇದೆ ಅಷ್ಟೇ ವೀಕ್ಷಕರೇ. ಇನ್ನು ವೀಕ್ಷಕರೇ, ಹಣಕಾಸು ವಿಚಾರ, ಹಣಕಾಸು ವಿಚಾರವೂ ಅಷ್ಟೇ ತುಂಬ ಚೆನ್ನಾಗಿದೆ. ಯಾವುದೇ ಪ್ರಾಬ್ಲಮ್ ಇಲ್ಲ ಅವರಿಗೆ, ಬೇಕಾದ ಹಾಗೆ ಅವರು ಆರಾಮಾಗಿ ತಮ್ಮ ಜೀವನ ಲೈಫ್ ಲೀಡ್ ಮಾಡ್ತಾರೆ. ಇನ್ನೂ ಅಷ್ಟೇ ಅಲ್ಲದೆ ವಿಶೇಷವಾಗಿ ಅವರಿಗೆ ಬಾಕಿ ಇರುವಂಥ ಹಣ ಕೂಡ ಬರ್ತದೆ. ಹಾಗೆಯೇ ಸ್ವಂತ ಒಂದು ಹೊಸದಾಗಿ ಬಿಸ್ನೆಸ್ ಕೂಡ ಅವ್ರು ಮಾಡ್ಬೋದು. ಈ ರೀತಿ ಬಿಸ್ನೆಸ್ ಮಾಡಿದ್ರು ಅದರಲ್ಲೂ ಸಹ ಅವರು ಲಾಭನ ಪಡಿತಾರೆ ಅಂತ ಹೇಳ್ಬೋದು. ಇನ್ನು ಹೊಸದಾಗಿ ಬಿಸ್ನೆಸ್ ಮಾಡಿದ್ರೆ ತುಂಬ ಚೆನ್ನಾಗಿದೆ ಅವರಿಗೆ ಅವಕಾಶ. ಯಾವುದೇ ರೀತಿಯಲ್ಲಿ ಅವ್ರು ಹಿಂಸೆಯೋದು ಮಾತೇ ಇಲ್ಲ ವೀಕ್ಷಕರೇ. ಈ ಒಂದು ಮಾಸದಲ್ಲಿ ತುಂಬ ಚೆನ್ನಾಗಿದೆ ಈ ಒಂದು ಮೇಷರಾಶಿಯವರಿಗೆ ಈ ಒಂದು ನವೆಂಬರ್ ಮಾಸದಲ್ಲಿ. ಹಾಗೆಯೇ ಅವರಿಗೆ ಆದಾಯದ ಮೂಲವೂ ಕೂಡ ಬರ್ತಾ ಇರ್ತದೆ ಇಲ್ಲ ಅನ್ನೋದಿಲ್ಲ, ಅವರು ಹೇಗೆ ಶ್ರಮ ಪಡ್ತಾರೋ ಅದು ತಕ್ಕ ಹಾಗೆ ಅವ್ರಿಗೆ ಬರ್ತಾ ಇರ್ತದೆ. ಇನ್ನು ಹೊಸದಾಗಿ ಅವರು ಬಂಡವಾಳ ಮಾಡ್ಕೋಬೇಕು, ಬಂಡವಾಳ ಹೂಡಬೇಕು ಅಂತಂದ್ರೂ ಕೂಡ ಅದಕ್ಕೂ ಪರವಾಗಿಲ್ಲ, ಅದಕ್ಕೂ ತುಂಬ ಚೆನ್ನಾಗಿದೆ. ಅವರು ಎಷ್ಟು ಮಟ್ಟಿಗೆ ಹೂಡ್ತಾರೋ ಅಷ್ಟು ಮಟ್ಟಿಗೆ ಅವ್ರ ಫಾಯ್ದಾ ಲಾಭವನ್ನು ತೆಗೆದುಕೊಳ್ತಾರೆ ಅಂತ ಹೇಳ್ಬೋದು. ಇನ್ನು ಅವರಿಗೆ ಬಂಡವಾಳ ಹೂಡಲಿಕ್ಕೆ ಅಂತೇಳಿ ಸ್ವಲ್ಪ ಏನಾದರೂ ಸ್ವಲ್ಪ ಅಮೌಂಟ್ ಕಡಿಮೆ ಆಯಿತು ಅಂದ್ರೂ ಕೂಡ ಅವರಿಗೆ ಕೊಡುವಂತಹ ಜನರು ಬಹಳ ಬಹಳಷ್ಟು ಇರ್ತಾರೆ. ಹಾಗಾಗಿ ಅವರು ಟೋಟಲಿ ಅವರು ಏನು ಅವ್ರು ಮಾಡಬೇಕು ಅನ್ನುವಂತಹ ಒಂದು ಗುರಿ ಇಡ್ತಾರಲ್ಲ, ಆ ಒಂದು ಗುರಿಗೆ ಕರೆಕ್ಟಾಗಿ ಅವ್ರು ಇಟ್ಕೊಂಡ್ರೆ ಮಾತ್ರ ಖಂಡಿತ ಅವರು ಸಕ್ಸಸ್ ಪಡಿತಾರೆ. ಈ ಒಂದು ಇದರಲ್ಲಿ ತುಂಬ ಚೆನ್ನಾಗಿ ಅವರು ಲಾಭವನ್ನು ಪಡಿತಾರೆ, ಯಾವುದೇ ರೀತಿಯ ಪ್ರಾಬ್ಲಮ್ ಇಲ್ಲ ಅವರಿಗೆ ಈ ಒಂದು ಹಣಕಾಸು ವಿಚಾರ ನೋಡೋದಾದರೆ. ಇನ್ನು ಈ ಒಂದು ವೃತ್ತಿ ಜೀವನ ನೋಡೋದ್ರೆ ಅಷ್ಟೇ ವೀಕ್ಷಕರೇ, ಈ ಒಂದು ವೃತ್ತಿ ಜೀವನದಲ್ಲಿ ಈ ಮಾಸ ಅದು ಕೂಡ ಚೆನ್ನಾಗಿದೆ. ಹಾಗೆಯೇ ಅವರು ಮಾಡುವಂತಹ ಪ್ರತಿಯೊಂದು ಕಾರ್ಯದಲ್ಲೂ ಕೂಡ ಅವ್ರು ಜಯಶೀಲಿ ಆಗ್ತಾರೆ.
ನಾನು ನಿಮಗೆ ಆಗ್ಲೇ ಹೇಳಿದೆ ವೀಕ್ಷಕರೇ, ಈ ಒಂದು ಹಣಕಾಸು ವಿಚಾರ ಅಂತಂದ್ರೆ ಹಣಕಾಸು ಎಲ್ಲಿಂದ ಬರ್ತದೆ, ನಾವು ಕೆಲಸ ಕಾರ್ಯ ಮಾಡಿದ್ರೆ ಮಾತ್ರ ಬರ್ತಲ್ವಾ. ಹಾಗಾಗಿ ಈ ಒಂದು ಕೆಲಸ ಕಾರ್ಯದಲ್ಲೂ ಕೂಡ ತುಂಬಾ ಚೆನ್ನಾಗಿದೆ ಅನ್ನುವಂತಹ ಮಾತು ತೋರ್ ಬರ್ತಾ ಇದೆ ಈ ಒಂದು ರಾಶಿಯವರಿಗೆ, ಈ ಒಂದು ಮಾಸದಲ್ಲಿ ಅಂತ ಹೇಳ್ಬೋದು. ಹಾಗೆ ಅವರು ಕೈಗೊಳ್ಳುವಂತಹ ಪ್ರತಿ ಒಂದು ಕಾರ್ಯದಲ್ಲೂ ಕೂಡ ಅವ್ರು ಜಯಶೀಲರಾಗ್ತಾರೆ. ಅದೇ ರೀತಿ ಅವರು ಜಯಶೀಲನೆ ಆದ ನಂತರ ಅವರಿಗೆ ಒಂಥರ ತಮ್ಮ ತಮ್ಮ ಕಾರ್ಯಗಳಲ್ಲಿ ಒಂದು ಕೀರ್ತಿ ಗೌರವ ಹಾಗೇನೆ ಸನ್ಮಾನ ಕೂಡ ಉಂಟಾಗ್ತದೆ ವೀಕ್ಷಕರೇ. ಅವರ ಮೇಲಧಿಕಾರಿಗಳಿಂದ ಕೂಡ ಈ ರೀತಿ ಅವರು ಮಾಡ್ತಿರ್ತಾರೆ. ಅದೇ ರೀತಿಯಾಗಿ ಅವರಿಗೆ ಒಂದು ಮೇಲಧಿಕಾರಿಯಾಗಲಿ ಹಾಗೆಯೇ ಕಿರಿಯರಾಗಲಿ, ಆ ಒಂದು ಮೇಲಧಿಕಾರಿಗಳಲ್ಲಿ ಆ ಒಂದು ಹಿರಿಯರು ಅಂತ ಇರ್ತಾರೆ, ಹಾಗೇನೆ ಅವರಿಗಿಂತ ಕಿರಿಯರು ಕೂಡ ಇರ್ತಾರೆ. ಇವರೆಲ್ಲರೂ ಸಹ ಒಗ್ಗಟ್ಟಾಗಿ ಅವರಿಗೆ ಒಂದು ಹೆಲ್ಪ್ ಮಾಡ್ತಿರ್ತಾರೆ ಆ ಒಂದು ಕೆಲಸದಲ್ಲಿ. ಹಾಗಾಗಿ ತುಂಬಾ ಚೆನ್ನಾಗಿ ನಡೀತಾ ಇರ್ತದೆ. ಈ ರೀತಿಯಾಗಿ ಅವರಿಗೆ ಒಳ್ಳೆಯ ಒಂದು ಅವಕಾಶ ಕೂಡ ಸಿಗ್ತಾ ಇರ್ತದೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಒಂದು ಮಾಸದಲ್ಲಿ ಈ ಒಂದು ರಾಶಿಯವರಿಗೆ ಪ್ರೀತಿ ಪ್ರೇಮ ಅಲ್ವಾ, ಲವರ್ಸ್ಗಳಿಗೆ ಈ ಒಂದು ಪ್ರೀತಿ ಪ್ರೇಮದ ವಿಚಾರ ನೋಡೋದಾದರೆ ಅದು ಕೂಡ ಅಷ್ಟೇ, ಅದು ಚೆನ್ನಾಗಿದೆ. ಆದ್ರೆ ಒಬ್ಬಂಟಿಗರಿರ್ತಾರಲ್ಲ, ಅವರ ಹುಡುಗ ಆಗ್ಲಿ ಅಥವಾ ಹುಡುಗಿ ಆಗ್ಲಿ, ಅವರಿಗೆ ಯಾರು ಒಬ್ಬಂಟಿರ್ತಾರಲ್ಲ ಅವರಿಗೆ ಅವ್ರ ಪಾರ್ಟ್ನರ್ ಸಿಗ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಒಂದು ಮಾಸದಲ್ಲಿ ಈ ಒಂದು ಅವರ ಒಂದು ಪ್ರೀತಿ ಏನಿದೆ ಅಲ್ಲ, ಅದು ತುಂಬಾ ಡೀಪ್ ಆಗಿರ್ತದೆ. ಹಾಗೇನೆ ಅವರು ತಮ್ಮ ಒಂದು ಫ್ರೆಂಡ್ಸ್ ಆಗಲಿ ಅಥವಾ ಯಾರೇ ಅವರ ಒಂದು ಸಂಬಂಧಿಕರಾಗಲಿ, ಯಾರಿಗೆ ಆಗ್ಲಿ ಪರವಾಗಿಲ್ಲ, ಅವರಿಗೆ ಅವರು ಏನು ಅವ್ರು ಪ್ರೀತಿ ಮಾಡ್ತಿರ್ತಾರಲ್ಲ, ಹುಡುಗರು ಪರವಾಗಿಲ್ಲ ಹುಡುಗಿಯರು ಪರವಾಗಿಲ್ಲ, ಅವರು ಇಂಟ್ರೊಡಕ್ಷನ್ ಮಾಡ್ಕೊಡ್ತಾರೆ ಅವರಿಗೆ. ಈ ರೀತಿಯಾಗಿ ಮುಂದುವರಿತದೆ ಅವ್ರದ್ದು ಈ ಒಂದು ಪ್ರೀತಿ ಪ್ರೇಮದ ಸಲ್ಲಾಪ ಅಂತ ಹೇಳ್ಬೋದು. ಅದೇ ರೀತಿ ಇನ್ನು ವೈವಾಹಿಕ ಜೀವನ ನೋಡೋದಾದ್ರೆ ವೀಕ್ಷಕರೇ, ಅದು ಸಹ ಚೆನ್ನಾಗಿದೆ. ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಜಗಳವಿಲ್ಲ, ಯಾವುದೇ ಕಿರಿಕಿರಿ ಇಲ್ಲ. ಆದ್ರೆ ಇನ್ನು ಒಂದು ಸ್ಪೆಷಲ್ ಅಪ್ಪ ಅಂತಂದ್ರೆ, ಈ ಒಂದು ಮಾಸದಲ್ಲಿ ದಿನಾಂಕ 20ರ ನಂತರ ಅವರಿಗೆ ಒಂದು ಸಂತೋಷದ ಸುದ್ದಿ ಕೇಳಿ ಬರ್ತದೆ ಅಂತ ತೋರಿಸ್ತಾ ಇದೆ ವೀಕ್ಷಕರೇ. ಇನ್ನು ಕುಟುಂಬದಲ್ಲಿ ಒಬ್ಬರಿಗೊಬ್ಬರು ತುಂಬಾ ಚೆನ್ನಾಗಿ ಅನ್ಯೋನ್ಯವಾಗಿ ಎಲ್ಲರೂ ಸಹ ಸಂತೋಷವಾಗಿರ್ತಾರೆ. ಹಾಗೇನೆ ಈ ಒಂದು ಫ್ರೆಂಡ್ ಸರ್ಕಲ್ ನೋಡಿದ್ರು ಅಷ್ಟೇ ವೀಕ್ಷಕರೇ, ಈ ಒಂದು ಫ್ರೆಂಡ್ ಸರ್ಕಲ್ ಕೂಡ ಎಲ್ಲರೂ ಕೂಡ ಒಂದು ಅವ್ರಿಗೆ ಬಿಟ್ಟಿರೋದಿಲ್ಲ ಈ ಒಂದು ರಾಶಿಯವರಿಗೆ. ಅದು ಯಾಕೋ ಗೊತ್ತಾಗ್ತಿಲ್ಲ, ಆದ್ರೆ ಪ್ರತಿಯೊಂದು ಸಲ ಪ್ರತಿಯೊಂದು ಬಾರಿಯೂ ಸಹ ನಾನು ಹೇಳ್ತಾ ಇರ್ತೇನೆ, ಈ ಒಂದು ರಾಶಿಯವರು ಒಂಥರ ಅಟ್ರಾಕ್ಟೆಡ್, ಒಂಥರ ಸೆಂಟ್ರಲ್ ಮಿಡಲ್ ಪಾಯಿಂಟ್ ಇದ್ದಂಗೆ ಅವರು ಎಲ್ಲರಿಗೂ ಕೂಡ ಅವ್ರು ಅಡ್ಜಸ್ಟ್ ಆಗ್ತಾರೆ. ಅದೇ ರೀತಿ ಎಲ್ಲರೂ ಸಹ ಅವರಿಗೆ ಅವ್ರು ನಮ್ಗೆ ಬೇಕು ಅಂತಾನೆ ಇಚ್ಛಿಸ್ತಾ ಇರ್ತಾರೆ ಅಂತ ಹೇಳ್ಬೋದು. ಹಾಗಾಗಿ ಈ ಒಂದು ಫ್ರೆಂಡ್ ಸರ್ಕಲ್ ಕೂಡ ಅವರು ಒಂದು ಮಧ್ಯಬಿಂದು, ಕೇಂದ್ರ ಬಿಂದುವಾಗಿರ್ತಾರೆ. ಹಾಗಾಗಿ ಅವರು ಕೂಡ ಎಲ್ಲರಿಗೂ ಒಬ್ರಿಗೊಬ್ರು ಹೆಲ್ಪ್ ಮಾಡ್ತಿರ್ತಾರೆ. ಹಾಗೆಯೇ ಈ ರಾಶಿಯವರು ಸಹ ಅಷ್ಟೇ, ತಮ್ಮ ಫ್ರೆಂಡ್ ಸರ್ಕಲಲ್ಲಿ ತಮ್ಮ ಕೈಯಲ್ಲಿ ಆದಷ್ಟು ಯಾವುದೇ ಪ್ರೀತಿಯಲ್ಲಿ ಆಗಲಿ, ಸಣ್ಣ ಪುಟ್ಟದಿದ್ರು ಪರವಾಗಿಲ್ಲ, ಯಾವುದೇ ತಮ್ಮ ಕೈಯಲ್ಲಿ ಆಗಿರುವ ಆಗುವಂತಹ ಒಂದು ವಿಚಾರ ಮಾಡಿಕೊಂಡು ಆ ಒಂದು ವಿಚಾರದಲ್ಲಿ ಅವರು ಡೀಪಾಗಿ ಡಿಸ್ಕಷನ್ ಮಾಡಿಕೊಂಡು ಅವರಿಗೆ ಯಾವ ರೀತಿ ಬೇಕು ಆ ರೀತಿ ಒಂದು ಹೆಲ್ಪ್ ಮಾಡಲಿಕ್ಕೆ ಅವರಿಗೆ ತುಂಬ ಇಚ್ಛೆ ಪಡ್ತಿರ್ತಾರೆ ಅಂತ ಹೇಳ್ಬೋದು. ಅದೇ ರೀತಿ ಅವರ ಒಂದು ಹೆಲ್ಪ್ ಕೊಡುವಂತಹ ಒಂದು ಉದ್ದೇಶ ಇದೆಲ್ಲ ತುಂಬ ಚೆನ್ನಾಗಿದೆ ಅಂತೇಳಿ ಹೇಳ್ಬೋದು. ಈ ರೀತಿಯಾಗಿ ಈ ಒಂದು ಮಾಸದಲ್ಲಿ ಈ ಒಂದು ರಾಶಿಯವರ ಒಂದು ನೇಚರನ್ನು ನಾವು ನೋಡ್ಬೋದು. ಇನ್ನು ಕುಟುಂಬ ಪರಿವಾರ, ಇನ್ನು ಕುಟುಂಬ ಪರಿವಾರ ನೋಡೋದಾದ್ರೆ ವೀಕ್ಷಕರೇ, ಅಲ್ಲೂ ಸಹ ಅಷ್ಟೇ, ಯಾವುದೇ ರೀತಿ ಸಮಸ್ಯೆ ಇಲ್ಲ. ಹೆಚ್ಚಿನದಾಗಿ ಮತ್ತು ವಿಶೇಷವಾಗಿ ಹೇಳಬೇಕಾದ್ರೆ ಈ ಒಂದು ಪರಿವಾರದಲ್ಲಿ ಈ ಒಂದು ರಾಶಿಯವರು ಪರ್ಟಿಕ್ಯುಲರ್ ಆಗಿ ಈ ಒಂದು ರಾಶಿಯವರು ಸಣ್ಣವರಾಗಿರ್ತಾರೆ ಅಂತ ತೋರಿಸ್ತಾ ಇದೆ. ಅಂದ್ರೆ ಅವರು ಮನೆಯಲ್ಲಿ ಅಕ್ಕ ಆಗ್ಲಿ ಅಣ್ಣ ಆಗ್ಲಿ ಯಾರೇ ಇದ್ರು ಕೂಡ ಈ ಒಂದು ರಾಶಿಯವರು ಮಾತ್ರ ಸಣ್ಣವರಾಗಿರ್ತಾರೆ ಅಂತ ಹೇಳ್ತಿರ್ತಾರೆ. ಹಾಗಾಗಿ ಇವರು ಒಂಥರ ಸಿಂಗಲ್ ಆಗಿರೋದೇ ಇಲ್ಲ. ಕಾರಣ ಇವರಿಗೆ ಯಾರೆಲ್ಲ ಸಪೋರ್ಟ್ ಇದ್ದಿರ್ತಾರೆ, ಯಾರು ಇಲ್ಲಪ್ಪ ಅಂತಂದ್ರೆ ಅಟ್ ಲೀಸ್ಟ್ ಅವ್ರ ತಂದೆ ತಾಯಿ ಇರ್ತಾರೆ, ಹಾಗೇನೆ ಅವ್ರ ಚಿಕ್ಕಪ್ಪ ಚಿಕ್ಕಮ್ಮ. ಬಟ್ ಟೋಟಲಿ ಆಗಿ ಈ ಒಂದು ರಾಶಿಯವರು ಸಿಂಗಲ್ ಆಗಿ ಯಾವತ್ತೂ ಇರೋದಿಲ್ಲ. ಅವರಿಗೆ ಸಪೋರ್ಟ್ ಬಹಳ ಇರ್ತದೆ, ಸಪೋರ್ಟ್ ಯಾವಾಗ್ಲೂ ಅವರಿಗೆ ಯಾರೆಲ್ಲ ಅಕ್ಕ ತಮ್ಮ ಆಗ್ಲಿ ತಮ್ಮ ರಿಲೇಷನ್ಸ್ ಆಗ್ಲಿ ಈ ರೀತಿ ಟೋಟಲಿ ಆಗಿ ಹೇಳ್ಬೇಕಂದ್ರೆ ಈ ಒಂದು ರಾಶಿಯವರು ಸಣ್ಣದಾಗಿರ್ತಾರೆ. ಹಿರಿಯವರಾಗಿರಲ್ಲ, ಹಿರಿಯವರಾದ್ರೂ ಕೂಡ ಅವರಿಗಿಂತ ಇನ್ನೂ ಒಬ್ರು ಹಿರಿಯರಿರ್ತಾರೆ. ಅಂದ್ರೆ ಈ ಒಂದು ರಾಶಿಯವರು ಸಣ್ಣದಲ್ಲಿ ಇರ್ತಾರೆ, ಅವರು ಸಣ್ಣವರಾಗಿರ್ತಾರೆ ಅಂತ ಹೇಳ್ತಾ ಇದ್ದಾನೆ. ಹಾಗಾಗಿ ಇವರಿಗೆ ನಾನು ಒಬ್ಬಂಟಿಗೆನೆ, ನಾನು ಏನ್ ಮಾಡ್ಬೇಕು ಗೊತ್ತಾಗೋದಿಲ್ಲ, ನನಗೇನು ತಲೆ ಹೊಳಿತಾ ಇಲ್ಲ, ಆ ರೀತಿ ಯಾವುದು ಗೊಂದಲಕ್ಕೆ ತಲೆ ಹಾಕೋಬೇಡಿ. ಆದ್ರೆ ನಿಮಗೆ ಸಪೋರ್ಟ್ ಮಾಡೋರು ಬಹಳಷ್ಟು ಜನ ಇದ್ದಾರೆ, ಅದೇ ರೀತಿ ಅಟ್ರಾಕ್ಟಿವ್ ಪೀಪಲ್ ಅಂತ ಹೇಳ್ತಾರೆ. ಹಾಗಾಗಿ ವೀಕ್ಷಕರೇ, ಈ ಒಂದು ನಿಮಗೆ ಜವಾಬ್ದಾರಿ ಅನ್ನೋದು ಸ್ವಲ್ಪ ಇದ್ರು ಸಹ ನಿಮಗೆ ಬ್ಯಾಕ್ ಬೋನ್ ಆಗಿರ್ತಾರೆ ಅವರು, ನಿಮ್ಮ ರಿಲೇಷನ್ಸ್ ಆಗ್ಲಿ ನಿಮ್ಮ ಯಾರೇ ಆಗ್ಲಿ ನಿಮಗೆ ಬ್ಯಾಕ್ ಬೋನ್ ಆಗಿರ್ತಾರೆ. ಸೊ ನೀವು ಆರಾಮಾಗಿ ಫ್ರೀ ಆಗಿರ್ತೀರಾ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ವೀಕ್ಷಕರೇ, ಇನ್ನು ಈ ಒಂದು ಪರಿವಾರದಲ್ಲೂ ಅಷ್ಟೇ, ಅವ್ರಿಗೆ ತುಂಬಾ ಪ್ರೊಟೆಕ್ಷನ್ ಮಾಡ್ತಾ ಇರ್ತಾರೆ. ಅದೇ ರೀತಿ ಇನ್ನು ಪ್ರವಾಸ, ಈ ಒಂದು ಮಾಸದಲ್ಲಿ ಈ ಒಂದು ರಾಶಿಯ ಪ್ರವಾಸ ನೋಡ್ತಾ ಇದ್ರೆ
ಪ್ರವಾಸ ಅನ್ನೋದು ಇದೆ ಇಲ್ಲ ಅನ್ನೋದಿಲ್ಲ, ಆದ್ರೆ ಪ್ರವಾಸ ಮಾಡಿದಲ್ಲಿ ಯಾವುದು ಕೂಡ ಸ್ವಲ್ಪ ಅಷ್ಟೊಂದು ಲಾಭ ಕಾಣ್ತಾ ಇಲ್ಲ ಅಂತ ತೋರಿಸ್ತಾ ಇದೆ. ಆದ್ರೆ ಮಾಡಲೇಬೇಕು ಅನ್ನುವಂತ ಒಂದು ಪರಿಸ್ಥಿತಿ ಕೂಡ ಅದು ಕೂಡ ಬರ್ತಾ ಇದೆ. ಆದ್ರೆ ಅದು ತಮ್ಮ ತಮ್ಮ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿ ಅದೇ ಹೇಳ್ಬೋದು ವೀಕ್ಷಕರೇ. ಮಾಡ್ಬೇಕು ಅಂತಲೂ ಇಲ್ಲ, ಮಾಡದೇ ಇದ್ರು ಕೂಡ ಏನಿಲ್ಲ, ಆದ್ರೆ ಸ್ವಲ್ಪ ಪೋಸ್ಟ್ಮನ್ ಮಾಡ್ಕೊಂಡ್ರು ಕೂಡ ಒಳ್ಳೇದು ಅಂತ ಅದು ಕೂಡ ತೋರಿಸ್ತಾ ಇದೆ. ಅದು ತಮ್ಮ ತಮ್ಮ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಯಾಕಂದ್ರೆ ಕೆಲವೊಂದು ಕಾರಣಗಳಿಂದ ಹೋಗ್ಲೇಬೇಕಾಗಿರುವಂತ ಇರ್ತದೆ, ಕೆಲವೊಂದು ಹಾ ನಡೀತದೆ ಪರವಾಗಿಲ್ಲ ನಾವಿಲ್ಲ ನಡೀತದೆ ಅಂತ ಅಂತಹ ಕೂಡ ಸಂದರ್ಭ ಬರ್ತದೆ. ಹಾಗಾಗಿ ಅವರವರಿಗೆ ತಕ್ಕ ಹಾಗೆ ಅವರ ಒಂದು ಇಚ್ಛೆಯ ಪ್ರಕಾರ ಅವರು ಮಾಡ್ಕೋಬಹುದು ಅಂತ ಹೇಳ್ಬೋದು. ಪ್ರವಾಸ ಅಂತೂ ಇದೆ ಅವರಿಗೆ ಈ ಒಂದು ಮಾಸದಲ್ಲಿ ಅಂತ ತೋರಿಸ್ತಾ ಇದೆ. ಇನ್ನು ವೀಕ್ಷಕರೇ, ಈ ಒಂದು ಮಾಸದಲ್ಲಿ ಒಂದು ವಿಶೇಷವಾದ ಮಾತು ಕೇಳಿ ಬರ್ತದೆ ಅವರಿಗೆ. ಈ ಒಂದು ಮಾಸದ ಕೊನೆಯಲ್ಲಿ ಒಂದು ವಿಶೇಷ ಮಾತು ಕೇಳಿಬರ್ತದೆ. ಆ ಒಂದು ಮಾತು ಯಾವುದಪ್ಪ ಅಂದ್ರೆ, ನಿಮ್ಮ ಜೀವನದಲ್ಲಿ ಸಿಹಿ ಮತ್ತು ಕಹಿ ಅನುಭವ ಆಗುತ್ತದೆ. ಈ ಒಂದು ರಿಲೇಷನ್ ಒಂದು ಏನ್ ರಿಲೇಷನ್ಶಿಪ್ ಇದೆಲ್ಲ ಅದ್ರಲ್ಲಿ ಅವ್ರಿಗೆ ಗೊತ್ತಾಗತ್ತೆ ಅಂತ ತೋರಿಸ್ತದೆ ವೀಕ್ಷಕರೇ. ಟೋಟಲಿ ಆಗಿ ಒಂದು ಮಾತು ಅಂತ ಹೇಳಿದಲ್ಲ, ಆ ಒಂದು ಮಾತು ಏನಪ್ಪ ಅಂತಂದ್ರೆ, ಈ ಒಂದು ರಾಶಿಯವರಿಗೆ, ರಾಶಿಯಲ್ಲಿ ಇರುವವರಿಗೆ ತಮ್ಮ ಜೀವನದಲ್ಲಿ ಸಿಹಿ ಮತ್ತು ಕಹಿ ಇವುಗಳ ಅನುಭವ ಆಗ್ತದೆ ಅವರಿಗೆ. ಹಾಗೇನೆ ಅವರಲ್ಲಿ ಇರುವಂತಹ ರಿಲೇಷನ್ಶಿಪ್ ಏನಿದೆಯಲ್ಲ ಅದು ಕೂಡ ಅವರಿಗೆ ಗೊತ್ತಾಗತ್ತಲ್ಲಿ. ಅದೇ ರೀತಿ ಈ ಒಂದು ಸಿಹಿಯಾದಂತಹ ರಿಲೇಷನ್ಶಿಪ್ ಯಾರು ಇಟ್ಕೊಳ್ತಾರೆ, ಯಾವ ರಾಶಿಯವರು ಇಟ್ಕೊಳ್ತಾರೆ ಇವರ ಹತ್ರ ಅಂತಂದ್ರೆ ಅದು ಕೂಡ ತಿಳಿಸ್ತಾನೆ ವೀಕ್ಷಕರೇ. ಈ ಒಂದು ವೃಶ್ಚಿಕ, ವೃಷಭ, ಸಿಂಹ, ಧನು ಮತ್ತೆ ಮಕರ ಈ ಒಂದು ರಾಶಿಯವರು ಅವರ ಹತ್ರ ಸಿಹಿಯಾಗಿರ್ತಾರೆ. ಶ್ರೀ ಭದ್ರಕಾಳಿ ದೇವಿ ಜ್ಯೋತಿಷ್ಯ ಕೇಂದ್ರ, ಕೇರಳದ ನಂಬರ್ ಒನ್ ಜ್ಯೋತಿಷ್ಯರು, ಕೇರಳದ ಭದ್ರಕಾಳಿ ದೇವಿ ಉಪಾಸಕರು. ನಿಮ್ಮ ಪ್ರೀತಿ ಪ್ರೇಮದಲ್ಲಿ ಮೋಸ, ಹಣಕಾಸಿನ ತೊಂದರೆ, ಸಂತಾನ, ಆರೋಗ್ಯ ಸಮಸ್ಯೆ, ಗಂಡ ಹೆಂಡತಿ ಕಿರಿಕಿರಿ, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು ನೀವು ಇಷ್ಟಪಟ್ಟವರು ವ್ಯಕ್ತಿ ನಿಮ್ಮಂತೆ ಆಗಲು, ಸಮಸ್ಯೆ ಏನೇ ಇರಲಿ ಎಷ್ಟೇ ಕಠಿಣವಾಗಿರಲಿ ಪರಿಹಾರ ಶಾಸ್ತ್ರ ಪದ್ಧತಿಯಿಂದ ಕೇವಲ 3 ದಿನಗಳಲ್ಲಿ ಪರಿಹಾರ ಮಾಡಿಕೊಳ್ಳುತ್ತಾರೆ. ನಂಬಿ ಹಿಂದೆ ಕರೆ ಮಾಡಿ ಅಥವಾ ಭೇಟಿ ಕೊಡಿ, 100% ಗ್ಯಾರಂಟಿ ಪರಿಹಾರ. ಪ್ರಧಾನ ಜ್ಯೋತಿಷ್ಯರು ಪಂಡಿತ್ ಪವನ್ ಶರ್ಮಾ. ದೂರವಾಣಿ ಸಂಖ್ಯೆ 6366667626. ಅದೇ ರೀತಿಯಾಗಿ ಕಹಿ ಅನುಭವ ಅಂತಂದ್ರೆ ಅವರಿಗೆ ಈ ಒಂದು ರಾಶಿಯವರು ಕೂಡ ಇದ್ದಾರೆ ವೀಕ್ಷಕರೇ. ಅದು ಯಾವುದಪ್ಪ ಅಂತಂದ್ರೆ, ಮಿಥುನ, ಕರ್ಕ, ಕನ್ಯಾ, ತುಲಾ, ಕುಂಭ, ಹಾಗೇನೆ ಈ ಒಂದು ಮೀನ ರಾಶಿ. ಈ ರಾಶಿಯಲ್ಲಿ ಇಲ್ಲಿರುವವರೆಲ್ಲರೂ ಸಹ ಅವರಿಗೆ ಕಹಿ ಆದಂತಹ ಅನುಭವ ಕೊಡ್ತಾ ಇರ್ತಾರೆ ಅಂತ ಹೇಳ್ಬೋದು. ಹಾಗೇನೆ ವೀಕ್ಷಕರೇ, ಇನ್ನೊಂದು ಏನಪ್ಪ ಅಂತಂದ್ರೆ, ಈ ಒಂದು ರಿಲೇಷನ್ಶಿಪ್ ನಲ್ಲಿ ಏನಾದ್ರೂ ಒಂದು ಕಳ್ಕೊಂಡ್ರೆ ಆಗ ಅದ್ರ ಬೆಲೆ, ಅದ್ರ ಮಹತ್ವ ಅನ್ನೋದು ಈ ಒಂದು ರಾಶಿಯಲ್ಲಿ ಗೊತ್ತಾಗ್ತದೆ ಅಂತ ತೋರು ಬರ್ತಾ ಇದೆ ಹಾಗೆ ಈ ಒಂದು ಮಾಸದಲ್ಲಿ. ಇದೇ ರೀತಿಯಾಗಿ ಇನ್ನು ಅನೇಕ ವಿಚಾರಗಳನ್ನು ತಿಳಿದುಕೊಳ್ಳಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ ವೀಕ್ಷಕರೇ. ಧನ್ಯವಾದ.